ಸರ್ ಎ ಪಿ ಅರ್ಜುನ್ ಹೇಳ್ತಾ ಇದ್ರು ಒಂದು ಅಲ್ಲಿ ಧ್ರುವ ಅವ್ರಿಗೆ ಅದ್ದೂರಿ ಸಿನಿಮಾ ಮಾಡಬೇಕ್ರೆ ಐವತ್ತು ರೂಪಾಯಿ ಐದು ರೂಪಾಯಿಯನ್ನು ಕೊಟ್ಟು ಕೊಟ್ಟು ನೀನೇ ಇರೋಕೋಣೋ ಅಂತ ಹೇಳ ಮಾಡಿದ್ದು ಸಿನಿಮಾ ಅದು ಅನ್ನತ್ರ ಮಾತಾಡಿದರು ಈಗ ಧ್ರುವ ಅವ್ರದ್ದು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಈಗ ರೆಮ್ಯುನೇಷನ್ ಎಷ್ಟಿದೆ ಅದು ನೋಡಿದಾಗ ಅನ್ಸುತ್ತೆ ಅಂತ ಈಗ ರೆಮ್ಯುನೇಷನ್ ಎಷ್ಟಿದೆ ಅಂದ್ರೆ ಟ್ಯಾಕ್ಸ್ ಕಟ್ತೀನಲ್ಲ ಒಂದು ಹತ್ತರಿಂದ ಹನ್ನೆರಡು ಅಂತ ಈಗ ಈಸಿಯಾಗಿ ಹೇಳ್ತೀನಿ ಸೊ ಹಂಗೆ ಕಂಪೇರ್ ಮಾಡಬಾರ್ದು ಫಸ್ಟ್ ಚಾನ್ಸ್ ಕೊಟ್ಟಿದ್ರಲ್ಲ ಸೊ ಅದಕ್ಕೆ ಚೀರೋಣ ಸರ್ ಇವತ್ತು ಅಂದ್ರೆ ಒಬ್ಬ ಹೀರೋ ನೀವು ಅದ್ದೂರಿ ಸಿನಿಮಾ ಮೂಲಕ ಬಂದು ಇವತ್ತು ನಿಮ್ಮ ಮಾರ್ಕೆಟ್ ನೀವು ನೀವು ಬೆಳೆಸಿರೋ ರೀತಿ ಎಲ್ಲರಿಗೂ ಇನ್ಸ್ಪೈರ್ ಐದನೇ ಸಿನಿಮಾಗೆ ಈ ಲೆವೆಲ್ಗೆ ಒಂದು ಇಂಡಿಯನ್ ಸಿನಿಮಾ ಒಂದು ಲೆವೆಲ್ಗೆ ಒಂದು ಸಿನಿಮಾ ಮಾಡ್ತಾ ಇದಾರೆ ಅಂತ ಸೊ ನಿಮ್ಮ ಟಾರ್ಗೆಟ್ ಮುಂದೆ ಹೆಂಗೇಂಗೆ ಇರುತ್ತೆ ಅಥವಾ ಹೆಂಗ್ ಪ್ಲಾನ್ ಮಾಡ್ತೀರಾ ಸರ್ ಈ ತರ ಓನ್ಲಿ ಫೈವ್ ಮೂವೀಸ್ ಓಲ್ಡ್ ನಾನು ಇನ್ನೂ ತುಂಬ ಯಂಗ್ ನನಗೆ ಗೊತ್ತು ನಾನು ಇನ್ನೂ ತುಂಬ ಸಾಕಷ್ಟು ಜಾನ್ ಅನ್ನು ಮಾಡ್ತೀನಿ ಅಂತ ಆ ಥರ ಎಲ್ಲ ಏನಿಲ್ಲದೆ ಈಗ ಜೀವನ ತುಂಬಾ ಒಳ್ಳೆ ಪಾಠಗಳು ಹೇಳ್ಕೊಟ್ಟಿದ್ದೆ ಸೊ ಇನ್ನು ಮೇಲೆ ಜಾಸ್ತಿ ಬೇಗ ಸಿನಿಮಾಸ್ ಮಾಡ್ಕೊಂಡು ಹೋಗ್ಬೇಕು ಒಂದು ಎರಡನೇದು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ವಿಚ್ ಐ ವಿಲ್ ಡೂ